ಭಾರ್ಗವ ಸರ್, ರಾಜ್ಕುಮಾರ್ ಸರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ತಿರುವು ನೀವು ಹೇಳ್ತಾ ಇದ್ದು ವಿಷ್ಣು ಸರ್ ಅವರ ಒಂದು ಪರಿಚಯ, ಅವರಿಗೆ ಸಿನಿಮಾಗಳನ್ನು ಮಾಡ್ತಾ ಹೋಗಿದ್ದು. ಅದು ಮೋರ್ ದ್ಯಾನ್ 20 ಫಿಲ್ಮ್ಸ್, 23-26 ಫಿಲ್ಮ್ಸ್ ನೀವು ವಿಷ್ಣು ಸರಿಗೆ ಮಾಡಿದಿರಿ. ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶಿಸಿದ್ದು ನೀವು ವಿಷ್ಣು ಸರಿಗೆ. ಹೆಂಗೆ ಸರ್ ಅವರ ಪರಿಚಯ, ಅವರ ಒಂದು ಒಡನಾಟ? ಇವತ್ತು ಅದಕ್ಕೆ ಉತ್ತರ ಹುಡುಕಿದ್ರೆ ಉತ್ತರ ಸಿಗ್ತಾನೇ ಇಲ್ಲ. ಓಕೆ. ಅಥವಾ ನನ್ನ ನಾನು ದಯವಿಟ್ಟು ಕ್ಷಮಿಸ್ಬೇಕು, ನಾನು ವಿಷ್ಣು ಅಂತ ಮಾತಾಡುವಾಗ ನನಗೆ ಗೊತ್ತಿಲ್ಲದೇ ಏಕವಚನ ಬರುತ್ತೆ. ನಿಮ್ಮ ಒಡನಾಟ ಹಾಗಿದೆ ಅದು. ಬಟ್ ನೋಡೋರು ಇವತ್ತಿನ ದೃಷ್ಟಿ ಬೇರೆ ಇರುತ್ತೆ, ಅವ್ರ ದೃಷ್ಟಿಕೋನ ಏನೋ ನನಗೆ ಗೊತ್ತಿಲ್ಲ. ಬಟ್ ಅವರು ನನ್ನ ದೃಷ್ಟಿಕೋನದಲ್ಲೇ ಬರಬೇಕು ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಎರಡು ಚಿತ್ರ ಆದಮೇಲೆ ನಾನು ದಿಢೀರಂತ ಒಂದು ವಿಷ್ಣುವರ್ಧನ್ ಪಿಕ್ಚರ್ ಮಾಡ್ತೀರಾ ಅಂತ ಕೇಳಿದ್ರು. ಒಂದು ವಿಷ್ಣುವರ್ಧನ್ ಪಿಕ್ಚರ್, ಎರಡು ಪಿಕ್ಚರ್ ರಾಜ್ಕುಮಾರ್ ಆದಮೇಲೆ ವಿಷ್ಣುವರ್ಧನ್ ಪಿಕ್ಚರ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ ಸರ್, ಭಯ ಆಗುತ್ತೆ. ವಿಷ್ಣು ಸರ್ ಆಗಲೇ ಒಂದು ಲೆವೆಲಲ್ಲಿ ಇದ್ದಂಥವ್ರು. ಹಾಂ, ವಿಷ್ಣುವರ್ಧನ್ ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಒಂದು ಸಿನಿಮಾ, ಕಳ್ಳ ಕುಳ್ಳ ಅಂತ, ಅದರಲ್ಲಿ ವಿಷ್ಣು ನಾಯಕ. ಓಕೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಭಾಳ ಒಳ್ಳೆ ಚಿತ್ರ ನಾನು ಮಾಡಿದ್ದೀನಿ, ಭೂತಾಯನ ಮಗ ಅಯ್ಯು ಅನ್ನೋ ಚಿತ್ರದಲ್ಲಿ ವಿಷ್ಣು ಲೋಕೇಶು ಅವರುಗಳೆಲ್ಲ ಮಾಡಿದ ಪಿಕ್ಚರು. ಇವತ್ತೊಂದು ದಿವಸ ಸ್ಟಿಲ್ ದಿ ಬೆಸ್ಟ್ ಪಿಕ್ಚರ್. ಕಾರಣ ಅಂದರೆ ಇವತ್ತೊಂದು ದಿವಸ ನೀವೆಲ್ಲ CG GG ಎಲ್ಲ ಮಾಡಿದ್ದೀರಿ, ಅದರಲ್ಲಿ ಏನೂ ಇಲ್ಲದೇ ಡೈರೆಕ್ಟ್ ಲೊಕೇಶನಲ್ಲಿ ಕ್ಯಾಮರಾದಲ್ಲಿ ಶೂಟ್ ಮಾಡಿರೋದು. ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ ಸರ್, ಕ್ಲೈಮ್ಯಾಕ್ಸ್ ಸೀನು, ಆಮೇಲೆ ಡ್ಯಾಮ್ ಬರ್ಸ್ಟಿಂಗು, ಆಮೇಲೆ ಅಲ್ಲಿ ಸೇವ್ ಮಾಡೋದು ಹೋಗಿ ಎಲ್ಲಾನು CG ಇಲ್ಲ, ಏನೂ ಇಲ್ಲ. ಇವತ್ತು CG ಏನು ಬೇಕಾದ್ರೂ ಮಾಡ್ಬೋದು. ಗ್ರೀನ್ ಮೆಟಲ್ ಶೂಟ್ ಮಾಡ್ಕೊಂಡು ಏನೂ ಇಲ್ಲ. ನೀವು ಹೇಳಿದ್ರೆ ಬರ್ತಾ ಇರಬೇಡಿ, ಬ್ಲ್ಯಾಕ್ ಶರ್ಟ್ ಬರಬೇಡಿ ಅಂತ, ಬ್ಲ್ಯಾಕ್ ಶರ್ಟಲ್ಲಿ ಬರಬೇಡಿ ಅಂತ. ಪ್ಯಾಂಟು ಇಲ್ಲಿರೋದೆಲ್ಲ ಬ್ಲ್ಯಾಕ್ ಇದು. ಸೊ ನಾನು ಪ್ಯಾಂಟ್ ಒಂದು ನೋಡಿದೆ, ಪ್ಯಾಂಟ್ ನೋಡ್ತೀನಿ ಅದು ಕೂಡ ಬ್ಲ್ಯಾಕ್ ಇದ್ದಂಗೆ ಇತ್ತು. ಓ ರೆಹಮಾನ್ ಬೈತಾರಪ್ಪ ಅಂದ್ಬಿಟ್ಟು ತೆಗೆದಿದ್ದೀನಿ ಈ ಪ್ಯಾಂಟ್ ಹಾಕೊಂಬಂದೆ. ಸೊ ಆ ಥರ ಎಲ್ಲ ತೆಗೆದಿದ್ದೆ, ಮ್ಯಾಟಲ್ ಮಾಡಿಬಿಡ್ಬೋದು. ಇವತ್ತಿನ ಸಹ ಅಲ್ಲಿ ನೋಡಿ, ಅದು ಕಾವೇರಿ ತಪ್ಪಲಲ್ಲಿ ತಲಕಾಡು ಮೇಲ್ಗಡೆ ಒಂದು ದೊಡ್ಡ ಬಂಡೆ ಇದೆ. ಐ ಥಿಂಕ್ ಇವತ್ತು ಈಗ ನೀರಿನ ಮುಚ್ಚೋಗಿರ್ಬೋದೇನೋ, ಮುಳುಗಡೆ ಆಗಿರುತ್ತೆ. ಅಲ್ಲಿ ಒಂದು ಬಂಡೆ ಮೇಲ್ಗಡೆ ಬಂಡೆಗೆ ಮ್ಯಾಚ್ ಮಾಡೋ ಹಾಗೆ 1000 ಎಕರೆ ಜಮೀನು ಬೆಳೆದಿರುತ್ತೆ. ಇದು ನಾವು ಮಿನೇಚರ್ ಮಾಡಿ ಅಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಗದ್ದೆ ಇರುತ್ತಲ್ಲ, ಇದಕ್ಕೆ ಅದನ್ನು ಮ್ಯಾಚ್ ಮಾಡಿದ್ರೆ ನಿಮ್ಗೆ ಎಷ್ಟು ಕಾಣಿಸುತ್ತೆ ಅಂದರೆ ಎಷ್ಟೋ ಎಕರೆ ಪೈರು ಇದ್ದಂಗೆ ಕಾಣಿಸುತ್ತೆ. ಓಕೆ. ಇದು ಆ್ಯಕ್ಚುಲಿ ಶಾರ್ಟ್ ಆ್ಯಟ್ ತಲಕಾಡು. ಓಕೆ. ಇದು ಆಮೇಲೆ ಡ್ಯಾಮ್ ಬರ್ಸ್ಟ್ ಆಗಿಬಿಡುತ್ತೆ ಕ್ಲೈಮ್ಯಾಕ್ಸಲ್ಲಿ. ಡ್ಯಾಮ್ ಬರ್ಸ್ಟ್ ಆಗಿ ನೀರು ಎದ್ವಾತದ್ದು ಬರುತ್ತೆ, ಇವರು ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ. ಕೋರ್ಸ್ ಅದೇ ಅದು ಥ್ರಿಲ್, ಅದು ದಟ್ಸ್ ದಿ ಥ್ರಿಲ್. ನಾನು ಎಷ್ಟು ಹೇಳಿದ್ರು ಬೇಕಾದ್ರೆ ಹೇಳ್ತಾ ಇರ್ತೀನಿ ಅದು. ಸೊ ಆ ಥರದ್ರಲ್ಲಿ ಆ ಡ್ಯಾಮ್ ಒಡೆಯುತ್ತೆ. ಡ್ಯಾಮ್ ಒಡೆಯೋದನ್ನು ರಿಯಲ್ ಆಗಿ ತೆಗೆದಿದ್ವಿ. ಯಾವ್ದಾದ್ರು ಡ್ಯಾಮ್ನ ತೆಗೆದು ಬಾಂಬ್ ಬ್ಯಾಸ್ಟ್ ಆಗಿ ಮಾಡ್ಬೋದು. ಈಗ ಮಾಡ್ಬೋದು ನೀವು, ಈಗ ಮಾಡ್ಬೋದು, ಈಗ CG ಡಂಗ್ ಡಂಗ್ ಡಕ್ ಡಕ್ ಮಾಡ್ಬೋದು, ಖರ್ಚಿಲ್ಲದೆ ಮಾಡ್ಬೋದು ಅವ್ರಿಗೆ ದುಡ್ಡು ಕೊಡೋದ್ರಲ್ಲಿ. ಸೊ ನಾವು ಇದಕ್ಕೆ ಏನು ಮಾಡೋದು ಅಂದರೆ ಮಾಡ್ಬೋದು ಅಂತ ಹೇಳಿ ಚೆನ್ನೈಲಿ, ಅಕೋರ್ಸ್ ಆಗ ಮದ್ರಾಸ್ ವಾಸು ಸ್ಟುಡಿಯೋದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಎಲ್ಲ ಮೊದಲು ತೆಗೆದುಬಿಟ್ಟಿದ್ದಾನೆ. ಒಂದು ಡ್ಯಾಮ್ ಕಟ್ಟಿದ್ದಾಯಿತು, ಕಟ್ಟಿ ನೀರನ್ನ ತುಂಬಿ ಆಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ, ನಮ್ಮ ಫ್ರೇಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಫ್ರೇಮ್ಗೆ ಇಟ್ಕೊಂಡು ಅಲ್ಲಿಗೆ ಬಾಂಬ್ಗಳೆಲ್ಲ ಇಟ್ಟು ಬಾಂಬ್ ಇಟ್ಟು ಟೈಮಿಂಗ್ ಇಟ್ಟು ಬ್ಲಾಸ್ಟ್ ಮಾಡೋದು. ಓಕೆ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಡ್ಯಾಮ್ ಕಟ್ಟಿ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿ ಅದು ಉಕ್ಕಿ ಬರುತ್ತೆ. ಯಾವುದೇ ಮಿನೇಚರ್ ಆಗಲಿ ಏನೇ ಆಗಲಿ, ವಿ ಶುಡ್ ನಾಟ್ ಶೋ ಫಾರ್ ಎ ಲಾಂಗರ್ ಟೈಮ್. ನೀವು ನೋಡಿ ಶಾರ್ಟ್ ಕಟ್ ಮಾಡಿಬಿಡ್ಬೇಕು, ಅಷ್ಟೇ ಕಟ್ ಮಾಡಿ ಬಿಸಾಕ್ಬಿಡ್ಬೇಕು. ಅದ್ರ ಮೇಲೆ ವ್ಯಾಮ ನೀರು ತುಕ್ಬಿಡುತ್ತೆ ಅಂದರೆ ಅಲ್ಲಿ ಕಾಣಿಸುತ್ತೆ, ವೈರ್ ಕಾಣಿಸುತ್ತೆ, ಅದು ಕಾಣಿಸುತ್ತೆ, ಕಾಣಿಸ್ತಾ ಇರುತ್ತೆ ಅಷ್ಟು. ಅದು ನೋಡಿ ಇವತ್ತು ಆ ಸಿನಿಮಾದಲ್ಲಿ ಹ್ಯಾಂಡ್ಸ್ ಆಫ್ ಅದೆಲ್ಲ ಅಂದ್ಕೊಂಡ್ರು, ಡೈರೆಕ್ಟರ್ ಅಂದ್ಕೊಂಡ್ರು, ಪ್ರೊಡ್ಯೂಸರ್ಗಳು ಖರ್ಚು ಮಾಡಿದ್ರು, ಅದ್ಧೂರಿಯಾಗಿತ್ತು ಅದು. ಒಂದೊಂದಲ್ಲ ಆ ಸಿನಿಮಾದಲ್ಲಿ ಈ ತಮಿಳಲ್ಲೆಲ್ಲ ಈ ಐ ಥಿಂಕ್ ಐ ವಿಲ್ ಟೆಲ್ ಯು 10 ಕಮ್ಯಾಂಡ್ಮೆಂಟ್ಸಲ್ಲಿ ಸಿಸಿಲ್ ಬಿ ಡಿಮಲ್ಲಿ ತೆಗೆದಿರೋದ್ರಲ್ಲಿ ಬೆನ್ನೂರು ಐ ಥಿಂಕ್ ಬೆನ್ನೂರಲ್ಲಿ ಒಂದು ರೇಸ್ ಇದೆ, ಚಾರಿಯಟ್ ರೇಸ್ ಅದು. ಓಕೆ. ಆ ಚಾರಿಯಟ್ ರೇಸ್ ಐಡಿಯಾ ಅದು. ಅದರಲ್ಲಿ ವಿಷ್ಣುವರ್ಧನ್ನು, ಲೋಕೇಶು, ಆಮೇಲೆ ರೈತರುಗಳು ಇವರೆಲ್ಲನೂ ಒಂದು ರೇಸು, ಬಟಾ ಬೈಲು ರೇಸ್ ಬಡಲ್ಲಿ ಅಲ್ಲಿ ಹೊರಟು ಒಂದು 15-20 ಜನ ಅಂದರೆ ಆ ನೇಗಿಲಿರುತ್ತಲ್ಲ, ನೇಗಿಲ ಮೇಲೆ ಇಟ್ಟು ನೇಗಿಲ ಮೇಲೆ ಕೂತ್ಕೊಂಡು ನಿಂತ್ಕೊಂಡಿದ್ದಾನೆ ಓಡಿಸ್ಕೊಂಡು ಹೋಗಬೇಕು. ಅದು ಈಗ ಇದಲ್ಲಿ ಹೋಗುತ್ತೆ,
ಆಮೇಲೆ ಗದ್ದೆ ಮೇಲೆ ಬರುತ್ತೆ, ಬಯಲಲ್ಲಿ ಬರುತ್ತೆ, ಆಮೇಲೆ ಪೈರಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಊರಿಗೆ ಬರುತ್ತೆ, ಅದು ಬರುತ್ತೆ. ಇದು ರೇಸ್, ಇದು ಇದನ್ನು ತೆಗೆದಿದ್ದೀವಿ ನಾವು. ಅದು ತುಂಬ ಚೆನ್ನಾಗಿದೆ, ತರ್ತರವರಿ ಇದೆ ಅದರಲ್ಲಿ. ಆಮೇಲೆ ಅದು ಕೋರ್ಸ್ ಅದು ದೊಡ್ಡ ಅದು ಇಟ್ಸ್ ಎ ಲೆಜೆಂಡ್. ಇವತ್ತು ನಿಮಿಷ ಸಿನಿಮಾದಲ್ಲಿ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಹೇಗೆ ಮಾಡಿದ್ರು ಅನ್ನೋದು ಬೇಕು ಅಂತ ಹೇಳಿದ್ರೆ ಯು ಶುಡ್ ಸಿ ದಿಸ್ ಭೂತಾಯನ್ ಮಗ ಅಯ್ಯು, ಯು ಶುಡ್ ಸಿ ಅನದರ್ ಲವ್ ಸಬ್ಜೆಕ್ಟ್, ಎಕ್ಸಲೆಂಟ್ ಲವ್ ಸಬ್ಜೆಕ್ಟ್. ನಾನಿನ ಮರೆಯಲ್ಲ, ನಾ ಮಾಡಿದ್ದು ಬೇರೆ ಇರ್ಬೋದು, ನನ್ನ ದೃಷ್ಟಿ ನಾನು ಹೇಳ್ತಾ ಇರೋದು. ಇಂಟರ್ವ್ಯೂ ಮಾಡಿಸ್ತಿರೋದು ನೀವು ಭಾರ್ಗವನ್ನ, ಸೊ ಅವನೇನು ನೋಡಿದಾನ, ಅವನೇನು ಮಾಡಿದಾನ ಅದನ್ನು ಹೇಳಬೇಕು.